ಸುಹಾನ್ ಅವ್ರ ಜೊತೆ ಇದ್ದೀವಿ, ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ಅವರು. ಇವರು ಒಂದು ಮೊಟ್ಟೆ ಕತೆ ಫಿಲ್ಮ್ ಪ್ರೊಡ್ಯೂಸ್ ಮಾಡಿರೋರು. ಇವ್ರ ಬಗ್ಗೆ ನಾವು ಪ್ರೊಡ್ಯೂಸರ್ ಓರಿಯೆಂಟೆಡ್ ಮೂವೀಸ್ ಹೇಗಿರುತ್ತೆ, ಪ್ರೊಡ್ಯೂಸರ್ ಅವರು ಫಂಡ್ಸ್ ಹೇಗೆ ರೈಸ್ ಮಾಡ್ತಾರೆ, ಅದ್ರ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತೀವಿ. ಫಸ್ಟ್ ನಿಮಗೆ ಪ್ರೊಡ್ಯೂಸರ್ ನಿಮ್ಗೆ ಆಗ್ಬೇಕು ಅಂತ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಗೆ ಯಾವಾಗ ಬಂತು ಐಡಿಯಾ? ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಚೆನ್ನಾಗಿರ್ಬೇಕು. ಸೊ ಸ್ಕ್ರಿಪ್ಟ್ ಚೆನ್ನಾಗಿತ್ತು. ಸೊ ಒಂದು ಶಾರ್ಟ್ ಫಿಲ್ಮ್ ಆಗಬೇಕಿತ್ತು, ಒಂದು ಮೊಟ್ಟೆ ಕತೆ ನಾನು ಹೇಳಿದೆ, ತುಂಬ ಸ್ಕೋಪ್ ಇದೆ ಅದರಲ್ಲಿ, ಅದು ಡೆವಲಪ್ ಮಾಡಿ ಅಂತ. ಸೊ ಒಂದೂವರೆ ತಿಂಗಳು ಹೇಳಿ ಹೇಳಿ ಸಾಕಾಗಿದೆ, ಹೇಳ್ತಾ ಇದ್ದೀನಿ ನಾನು ಸ್ವಲ್ಪ ದಿವಸದಿಂದ. ಸೊ ಒಂದೂವರೆ ತಿಂಗಳು ಡೆವಲಪ್ ಮಾಡಿ ಒಂದು ಸ್ಕ್ರಿಪ್ಟ್ ಒಂದು ಹಂತಕ್ಕೆ ಬಂತು. ಸೊ ಅದರ ನೆಕ್ಸ್ಟ್ ನಾವು ಫಂಡ್ ಹೇಗೆ ರೇಸ್ ಮಾಡೋದು ಅಂತ. ಸೊ ನಾನೊಂದು ಆಕ್ಸಿಡೆಂಟ್ ಆಕ್ಸಿಡೆಂಟಲ್ ಪ್ರೊಡ್ಯೂಸರ್ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಯಾಕಂದ್ರೆ ದೊಡ್ಡ ಹಣ ಇದ್ದವನು ಅಥವಾ ಅಂಥವ್ರು ಮಾತ್ರ ಪ್ರೊಡ್ಯೂಸ್ ಮಾಡಬಹುದು ಅಂತ ಮುಂಚೆ ರೂಲ್ಸ್ ಇತ್ತು. ಆದರೆ ಈಗೇನಾಯ್ತು ಅಂತಂದ್ರೆ, ಇಟ್ ವಾಸ್ ಅ ವೆರಿ ಸ್ಮಾಲ್ ಬಜೆಟೆಡ್ ಸ್ಕ್ರಿಪ್ಟ್. ಸೊ ನಮ್ ಫ್ಯಾಮಿಲಿನಲ್ಲಿ ನಾನು ಒಂದು ಫಿಲ್ಮ್ ಮಾಡಿರೋದ್ರಿಂದ, ರಂಗ ತಂದ್ರು ಸಿನಿಮಾ ನಾನು ಮಾಡಿದ್ದೆ. ಸೊ ಅದರಿಂದಾಗಿ ನನಗೆ ನನ್ನ ಟ್ರಸ್ಟ್ ಇತ್ತು ಸಿನಿಮಾ ಮಾಡೋದು ನಿಮಗೆ ಅಂತ. ಸೊ ನನ್ನ ಫ್ಯಾಮಿಲಿಯಲ್ಲೇ ನನ್ನ ತಾಯಿ ಹತ್ರ ಆಗಿರ್ಬೋದು, ನನ್ನ ಆಂಟಿ ಹತ್ರ ಆಗಿರ್ಬೋದು, ಕೆಲವರನ್ನ ಒಂದು ಮೂರ್ ನಾಲ್ಕು ಜನರನ್ನ ಕಾಂಟ್ಯಾಕ್ಟ್ ಆಗಿ ಹೀಗೀಗೆ ಒಂದು ಬಜೆಟ್ ಹಾಕ್ಬೇಕು, ನಾವು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ. ಸೊ ನಾನು ಹಾಗೂ ಕೇಳಕ್ಕಾಗಲ್ಲ, ನನ್ನ ಹಣ ಕೊಡಿ ನಾನು ಸಿನಿಮಾ ಮಾಡ್ತೀನಿ ಅಂತ. ಸೊ ಐ ಹ್ಯಾವ್ ಟು ಪ್ರಾಮಿಸ್ ದೆಮ್ ಸಮಥಿಂಗ್, ಏನಾದರೂ ಕೊಡ್ತೀನಿ ನಾನು ಅಂತ. ಸೊ ನಾನು ಡಿಸೈಡ್ ಮಾಡಿದೆ, ಅದು ಫ್ಯಾಮಿಲಿ ಆಗಿರ್ಬೋದು ಹೊರಗಿನವ್ರೆ ಆಗಿರ್ಬೋದು, ಲಕ್ಕಿಲಿ ನನಗೆ ಫ್ಯಾಮಿಲಿಯಲ್ಲೇ ಬಂತು ಫಂಡ್ಸ್. ಸೊ ಅವ್ರಿಗೆ ನಾನು ಹೇಳಿದೆ, ಸೊ ನೀವು ಹಣ ಕೊಟ್ಟರೆ ನಮಗೆ ಈ ಸಿನಿಮಾ ಮಾಡೋಕ್ಕೆ, ನಾನು ಸಿನಿಮಾ ರಿಲೀಸ್ ಆದ ತಕ್ಷಣ 20% ಪ್ರಾಫಿಟ್ಸ್ ನಿಮ್ಗೆ ಕೊಡ್ತೀನಿ ಅಂತ ವಾಪಸ್. ಸೊ ಕೆಲವು ಕಡೆಯಿಂದ 5 ಲ್ಯಾಕ್ಸ್ ಬಂತು, 2 ಲ್ಯಾಕ್ಸ್ ಬಂತು, 3 ಲ್ಯಾಕ್ಸ್ ಬಂತು. ಸೊ ಎಲ್ಲ ಇನ್ವೆಸ್ಟರ್ಸ್ನ ಸೇರಿಸಿ ನಾವು ಅಷ್ಟು ಫಂಡ್ಸ್ನ ರೇಸ್ ಮಾಡಿದ್ವಿ. ಸೊ ಅಷ್ಟು ಫಂಡ್ಸ್ನ ರೇಸ್ ಮಾಡಿ ನಾವು ಅವ್ರಿಗೆ 20% ಈಗ ರಿಲೀಸ್ ಆದ್ಮೇಲೆ ಎಲ್ಲ ಕೊಟ್ಟರು. ಸೊ ಇಫ್ ಇಟ್ಸ್ ನಿಜವಾಗ್ಲೂ ಇದೊಂದು ರಿಸ್ಕಿ ಬಿಸ್ನೆಸ್, ಅವ್ರ ಟ್ರಸ್ಟ್ ಹಾಕಿ ಕೊಟ್ಟಿರೋದು. ಏನಂತಂದ್ರೆ ಫಿಲ್ಮ್ ಹಿಟ್ ಆಗಲಿ ಫ್ಲಾಪ್ ಆಗಲಿ ನೀವು ಅವ್ರಿಗೆ ಕೊಡಲೇಬೇಕು, 20% ಪ್ರಾಮಿಸ್ ಮಾಡಿದ್ದು ಪ್ಲಸ್ ಇದೆ ಅಮೌಂಟ್, ಅದು ಕೊಡಲೇಬೇಕು. ಸೊ ರಿಸ್ಕಿ ಬಿಸ್ನೆಸ್ ಆಗಿತ್ತು, ಬಟ್ ನನ್ಗೆ ಎಲ್ಲೋ ಧೈರ್ಯ ಇತ್ತು ಈ ಸ್ಕ್ರಿಪ್ಟ್ ಬಗ್ಗೆ, ಟೀಮ್ ಬಗ್ಗೆ, ಈ ಸಿನಿಮಾ ಬಗ್ಗೆ ಧೈರ್ಯ ಇತ್ತು ಗೆಲ್ಬೋದು ಅಂತ. ಸೊ ಅಷ್ಟೇ ನಾವು ರಿಸ್ಕ್ ತೆಗೆದಿದ್ವಿ ಕೂಡ, ಬಿಕಾಸ್ ನಮ್ಗೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿಲ್ಲ ಅವರು ಈ ಸಿನಿಮಾ ರಿಲೀಸ್ ಮಾಡಕ್ಕೆ. ಮಂಗಳೂರು ಉಡುಪಿಯಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಿದ್ರೆ ಎಷ್ಟು ಬಜೆಟ್ ಹಾಕ್ಬೇಕು, ಎಷ್ಟು ಬಜೆಟ್ ಬರ್ಬೋದು ಅಂತ ಒಂದು ಅಂದಾಜಿತ್ತು. ಸೊ ಆ ಅಂದಾಜ್ ಮೇಲೆ ಅಷ್ಟೇ ಬಜೆಟ್ ಇನ್ವೆಸ್ಟ್ ಮಾಡಿದ್ರು. ಫಸ್ಟ್ ಕಾಪಿ ಈ ಸಿನಿಮಾ ರೆಡಿ ಆಗ್ಬೇಕಿದ್ರೆ ನಾನು ಇದೆಲ್ಲ ಪೇಮೆಂಟ್ಸ್ ಬಿಟ್ಟು ಹೇಳ್ತಾರೆ, ಯಾರಿಗೂ ಪೇಮೆಂಟ್ಸ್ ಕೊಡದೆ ಫಸ್ಟ್ ಕಾಪಿ ರೆಡಿ ಆಗ್ಬೇಕಿದ್ರೆ ನನಗೆ 30 ಲ್ಯಾಕ್ಸ್ ಆಗಿದೆ ಈ ಸಿನಿಮಾದು. ಎಲ್ಲ ಪೇಮೆಂಟ್ ಎಲ್ಲ ಕೊಟ್ಟಾದ್ಮೇಲೆ ಫಸ್ಟ್ ಕಾಪಿ ಇನ್ಕ್ಲೂಡೆಡ್ 15 ಲ್ಯಾಕ್ಸ್ ಈ ಸಿನಿಮಾ ಕಂಪ್ಲೀಟ್ ಆಗ್ಬೇಕಾದ್ರೆ. ಆದ್ರೆ ಪವನ್ ಅವ್ರು ಎಂಟರ್ ಆದ್ಮೇಲೆ ಮಾರ್ಕೆಟಿಂಗ್, ಪಬ್ಲಿಸಿಟಿ, ನಾವು ಸೌಂಡ್ ನ ಒಂದು ಬೇರೆ ಮಾಡಬೇಕಾಯ್ತು, ಇಂಪ್ರೂವ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲ, ಸೌಂಡ್ ವರ್ಕ್, ಸೌಂಡ್ ಡಿಸೈನ್ ಏನಿದೆ ಅದು ಇಂಪ್ರೂವ್ ಮಾಡಬೇಕಾಯ್ತು. ಸೊ ಅದೆಲ್ಲ ಮಾಡಿದಾಗ ಪಬ್ಲಿಸಿಟಿ, ಮಾರ್ಕೆಟಿಂಗ್ ಎಲ್ಲ ಸೇರಿ ಓವರ್ಸೀಸ್ ರಿಲೀಸ್ ಎಲ್ಲ ಸೇರಿ 1 ಕೋಟಿ ಹೇಳ್ಬೋದು. ಆಮೇಲೆ ಈಗ ರಿಟರ್ನ್ಸ್ ಚೆನ್ನಾಗಿ ಬರ್ತಾ ಇದೆ, ಈಗ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಹೌದೌದು, ರೆಸ್ಪಾನ್ಸ್ ಅದರ ತುಂಬಾ ಚೆನ್ನಾಗಿದೆ. ಯಾಕಂತಂದ್ರೆ ಇಷ್ಟೆಲ್ಲ ಆಗುತ್ತೆ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ 2 ವಿಷಯ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಒಂದು ಮೊಟ್ಟೆ ಕಥೆಯಲ್ಲಿ ಅದೇನಂತಂದ್ರೆ ರಾಜ್ ನಾನು ಯಾವಾಗಲೂ ಮಾತಾಡ್ತಾ ಇದ್ದೀನಿ. ಸೊ ಇದೊಂದು ಫೆಸ್ಟಿವಲ್ ಹೋಗೋ ಮೂವಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಹೈ ಹೋಗುತ್ತೆ ಅಂತ. ಅಂದ್ರೆ ಅಷ್ಟು ಆ ಆಡಿಯನ್ಸ್ಗೆ ಖುಷಿ ಆಗುತ್ತೆ ಅಂತ, ಮತ್ತೆ ಮಾಸ್ಗೆ ರೀಚ್ ಆಗುತ್ತೆ ಅಂತ. ಸೊ ಈ 2 ಎಕ್ಸ್ಟ್ರೀಮ್ಸ್ನ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಅದಾಗಿದೆ ಒಂದಿಗೆ. ಸೊ ನಾವೆಲ್ಲೋ ಒಂದು ಕ್ರೀಮ್ ಲೇಯರ್ ಆಡಿಯನ್ಸ್, ಮಲ್ಟಿಪ್ಲೆಕ್ಸ್ ಎಲ್ಲ ಬರೋರು ಇರ್ತಾರಲ್ವಾ, ಅವ್ರು ಬಂದು ನಮ್ಮ ಸಿನಿಮಾ ನೋಡ್ತಾರೆ, ಓಕೆ ಅವ್ರು ಪರವಾಗಿಲ್ಲ ಅಂತ ಹೇಳ್ತಾರೆ ಅಂತ ನೋಡಿದ್ವಿ. ಬಟ್ ದಿಸ್ ಇಸ್ ಲಾಟ್ ಲಾಟ್ ಹೈ. ಮತ್ತೆ ಫಸ್ಟ್ ಫಿಲ್ಮ್ ಮಾಡಿದ್ರಲ್ಲ, ಅದಕ್ಕೆ ಫ್ರೆಂಡ್ಸ್ ಹೇಗೆ ರೈಟ್ ಮಾಡಿದ್ವಿ? ದಟ್ ವಾಸ್ ಅ ಟ್ರೆಡಿಷನಲ್ ಸೆಟ್ ಅಪ್ ಫಿಲ್ಮ್. ಒಂದು ಪ್ರೊಡ್ಯೂಸರ್ ನ ಇಟ್ಕೊಂಡು ದೇವದಾಸ್ ಕುಮಾರ್ ಪಾಂಡೇಶ್ವರ್ ಅಂತ ಪ್ರೊಡ್ಯೂಸರ್ ನಮ್ಗೆ. ಸೊ ಅವ್ರು ಹಣ ಹಾಕಿ ಎಲ್ಲ ಆಗಿತ್ತು ಸಿನಿಮಾ, ಅದು ಕ್ರೌಡ್ ಫಂಡೆಡ್ ಆಗಿ ಆ ತರ ಆಗಿದೆ. This ಇದು ಕ್ರೌಡ್ ಫಂಡೆಡ್ ಅಂತ ನಾನು ಹೇಳಲ್ಲ, ಬಿಕಾಸ್ ದಿಸ್ ವಾಸ್ ವಿದಿನ್ ಮೈ ಫ್ಯಾಮಿಲಿ. ಸಿ ಪ್ರೊಡ್ಯೂಸರ್ ಅಂದ್ರೆ ಅವನ ಖಾಲಿ ಹಣ ಹಾಕೋದಲ್ಲ. ಸಿ ಪ್ರೊಡ್ಯೂಸರ್ ಅಂದ್ರೆ ಹಿ ಹ್ಯಾಸ್ ಟು ಪ್ಲಾನ್ ಎವ್ರಿಥಿಂಗ್. ಒಂದು ಮಿಸ್ಕನ್ಸೆಪ್ಷನ್ ಇದೆ ನಮ್ಮ ಸೊಸೈಟಿಯಲ್ಲಿ, ಪ್ರೊಡ್ಯೂಸರ್ ಅಂದ್ರೆ ಹಣ ಹಾಕುವನು ಸಿನಿಮಾಗೆ, ಅವನ ಹಣ ಇದೆ ಅಂತ. ಸೊ ಇಟ್ಸ್ ನಾಟ್ ದಟ್, ಇಟ್ಸ್ ದ ಪ್ಲಾನಿಂಗ್ ಆಫ್ ದ ಎಂಟೈರ್ ಪ್ರೊಡಕ್ಷನ್ ಏನಿದೆ, ಕಂಪ್ಲೀಟ್ ಸಿನಿಮಾದ ಪ್ಲಾನಿಂಗ್ ಏನಿದೆ, ಶೆಡ್ಯೂಲಿಂಗ್ ಏನಿದೆ, ಆಕ್ಟರ್ಸ್ ನ ಇದು ಹೇಗೆ ಮಾಡಬೇಕು, ಆ ಕಂಪ್ಲೀಟ್ ಪೀಪಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬಜೆಟ್ ಯಾವ್ದಕ್ಕೆ ಏನೇನೇನು ಹಾಕ್ಬೇಕು, ದಿಸ್ ಎಂಟೈರ್ ಡಿಸಿಷನ್ ಕಮ್ ಅಂಡರ್ ಅ ಪ್ರೊಡ್ಯೂಸರ್, ಆರ್ ಅ ಪ್ರೊಡಕ್ಷನ್ ಹೌಸ್, ವಿಚ್ ಇಸ್ ಆರ್ ಪ್ರೊಡಕ್ಷನ್ ಹೌಸ್ ಮ್ಯಾಂಗೋಪಿಕಲ್ ಎಂಟರ್ಟೈನ್ಮೆಂಟ್. ಸೊ ನಮ್ಮ ಟೀಮ್ ಗಟ್ಟಿ ಇರೋದ್ರಿಂದಾಗಿ ನಮಗೆ 16 ದಿವಸದಲ್ಲಿ ಈ ಸಿನಿಮಾನ ಶೂಟ್ ಮಾಡಿ 16 ಡೇಸ್ ಅಲ್ಲಿ ಒಂದು ಸಿನಿಮಾ ಶೂಟ್ ಮಾಡೋದು ಎಷ್ಟು ಕಷ್ಟ ನಿಮಗೆ ಗೊತ್ತಿದೆ. ಸೊ ಇದು ಆಗಿದ್ದು ಮಿರಾಕಲ್ ಅಲ್ಲ,
ಇದಾಗಿದ್ದು ಪ್ರಾಪರ್ ಪ್ಲಾನಿಂಗ್ ಇಲ್ಲ. ಸೊ ಆ ಪ್ಲಾನಿಂಗ್ ನಾವು ನಿಯರ್ಲಿ 2-2.5 ಮಂತ್ಸ್ ತಗೊಂಡಿದ್ದೀವಿ. ಸ್ಟೋರಿ ಮಾಡ್ಬೇಕಿದ್ರೆ ರಾಜ್ ಕ್ರಿಯೇಟಿವ್ ಪಾರ್ಟ್ ಅಲ್ಲಿ ಬಿಜಿ ಇದ್ರು, ನಾನು ಇಲ್ಲಿ ಪ್ರೊಡಕ್ಷನ್ ಪಾರ್ಟ್ ಅಲ್ಲಿ ಫಂಡ್ಸ್ ರೇಸ್ ಮಾಡ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಹೇಗೆ ಶೂಟ್ ಮಾಡ್ಬೇಕು, ಎಷ್ಟು ದಿವಸ ಶೂಟ್ ಮಾಡ್ಬೇಕು, ಯಾರಿಗೆ ಏನು ಯಾವ್ದು ಪ್ರಾಜೆಕ್ಟ್ ಆಗಬೇಕು. ಸೊ ಸಿಂಗ್ ಸೌಂಡ್ ಎಷ್ಟು ಪ್ರಾಜೆಕ್ಟ್ ಆಗ್ತದೆ, ನಾವು ಸಿಂಗ್ ಸೌಂಡ್ ಸಿನಿಮಾ ಮಾಡಿದ್ದು. ಸಿಂಗ್ ಸೌಂಡ್ ಅಂದ್ರೆ ಈಗ ಸಿನಿಮಾ ಆದ್ಮೇಲೆ ಡಬ್ಬಿಂಗ್ ಪ್ರೊಸೆಸ್ ಅಂತ ಇದೆ, ಸೌಂಡ್ ಕೊಡೋಣ. ಇದರಲ್ಲಿ ನಾವು ಆನ್ ದ ಸ್ಪಾಟ್ ವಾಯ್ಸ್ ತಗೊಂಡು ಬೂಮ್ ಹಾಕಿ ರೆಕಾರ್ಡ್ ಮಾಡಿದಂತ ಸ್ಟಿಕ್ ಯೂಸ್ ಮಾಡಿ ಬೂಮ್ ರಾಡ್ ಯೂಸ್ ಮಾಡಿ ಮತ್ತೆ ಲೇಪಲ್ ಮೈಕ್ಸ್ ಹಾಕಿ ಸೊ ಹಾಗೆ ರೆಕಾರ್ಡ್ ಮಾಡಿದಂತ ಸಿನಿಮಾ. ಯಾಕಂತಂದ್ರೆ ನಮ್ಮ ಸಿನಿಮಾಗೆ ಕಾನ್ಶಿಯಸ್ ಆಗಿ ಡಿಸಿಷನ್ ಹಾಕಬೇಕು ಅಂತಂದ್ರೆ ಬಿಕಾಸ್ ಆಫ್ ದ ನ್ಯಾಚುರಾಲಿಟಿ. ಇವತ್ತೇನು ಒಂದು ಮೊಟ್ಟೆ ಕಥೆಯಲ್ಲಿ ನೀವು ನೈಜತೆ ನ್ಯಾಚುರಲ್ ಆಕ್ಟಿಂಗ್ ಏನು ನೋಡ್ತಾ ಇದ್ದೀರ, ದಟ್ಸ್ ಮೇನ್ ರೀಸನ್. ಒಂದು ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಆದ್ಮೇಲೆ ಇನ್ನೊಂದು ಸಿಂಗ್ ಸಾಂಗ್, ಈ ಸಿಂಗ್ ಸೌಂಡ್ ಇಂದ ಆ ಸಿನಿಮಾ ಇದು ಬೆಟರ್ ಆಗುತ್ತೆ, ನ್ಯಾಚುರಲ್ ಆಗಿ ಬರುತ್ತೆ ಸಾಧ್ಯ ಇತ್ತು, ಆಥೆಂಟಿಸಿಟಿ ಬರುತ್ತೆ ಸಾಧ್ಯ. ಈಗ ರಿಟರ್ನ್ಸ್ ಎಲ್ಲ ಫಿಲ್ಮ್ ರಿಲೀಸ್ ಆದ್ಮೇಲೆ ರಿಟರ್ನ್ಸ್ ಎಲ್ಲ ಎಲ್ಲರಿಗೂ ಕೊಟ್ರ? ಫಿಲ್ಮ್ ರಿಲೀಸ್ ಆಗೋ ಮುಂಚೆನೇ ಎಲ್ಲರಿಗೂ ಪೇಮೆಂಟ್ ಎಲ್ಲ ಆಗಿ, ಸೊ ಇನ್ವೆಸ್ಟರ್ಸ್ಗೆ ಫಿಲ್ಮ್ ರಿಲೀಸ್ ಆಗೋ ಮುಂಚೆನೇ ಕೊಟ್ಟಾಗ. ಬಿಕಾಸ್ ವೆನ್ ವಿ ಹ್ಯಾಡ್ ಪವನ್ ಆನ್ ಬೋರ್ಡ್, ನಮ್ಮನ್ನ ಫಸ್ಟ್ ಇಯರ್ ಸೇವ್ ಮಾಡಿದ್ರು, ಆದ್ಮೇಲೆ ಪ್ರಾಫಿಟ್ಸ್ ಅಲ್ಲಿ ಅಲ್ಲಿ ಬರೋ ಬೆನಿಫಿಟ್ಸ್ ಏನಿದೆ ಅದನ್ನು ನಾವು ಪವನ್ ಕುಮಾರ್ ಸ್ಟುಡಿಯೋಸ್ ಶೇರ್ ಮಾಡ್ತೀವಿ. ಬಟ್ ಅದಕ್ಕಿಂತ ಮುಂಚೆನೆ ಸೇವ್ ಮಾಡಿರೋದ್ರಿಂದ ಇನ್ವೆಸ್ಟರ್ಸ್ಗೆ ನಮಗೆ ರಿಲೀಸ್ ಆಗೋ ಮುಂಚೆನೆ ಕೊಡೋಕ್ಕಾಯ್ತು ಹಣ. ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ನಾನು 2015 ನಾನು ಸ್ಟಾರ್ಟ್ ಮಾಡಿದೆ. ನನ್ನ ರಂಗ ಸಿನಿಮಾ ಆದ್ಮೇಲೆ ನನ್ ಕನಸು ನಮ್ದೇ ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು, ವೆರಿ ಕಂಫರ್ಟೇಬಲ್, ನಮ್ಮದೇ ಒಂದು ಟೀಮ್ ಇದೆ, ನಮ್ಮ ಸಿನಿಮಾ ಇನ್ನು ಜಾಸ್ತಿ ಚೆನ್ನಾಗಿ ಮಾಡಬಹುದು ಅಂತ ಅನಿಸ್ತು. ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ನಾನು ಫ್ರೆಂಡ್ಸ್ ಎಲ್ಲ ಸೇರಿ. ಸೊ ಸ್ಟಾರ್ಟ್ ಆಗಿ Okay, thank you.